ನಮಸ್ತೆ, ನನ್ನ ಹೆಸರು ಶಶಿಕುಮಾರ್ ಅಂತ. ಶ್ರೀ ಬನ್ನಿ ಮಹಂಕಾಳಿ ದೇವಾಲಯದಲ್ಲಿ ಅರ್ಚಕರಾಗಿ ಮತ್ತು ಕಾರ್ಯದರ್ಶಿಯಾಗಿ ಸೇವೆ ಮಾಡಿಕೊಂಡಿದ್ದೀನಿ. ನಾನು ಇಲ್ಲಿ ನನ್ನ ಬಾಲ್ಯ ನಮ್ಮ ಗುಡದಳ್ಳಿನಲ್ಲಿ ನಾವು ಹುಟ್ಟಿದ್ದು. ಸೊ ನಾನು ಎಸ್ ಎಲ್ ಸಿವರೆಗೂ ಓದಿದ್ದು ಎಲ್ಲ ಬಾಪೂಜಿ ನಗರ. ಸೊ ನಾವಲ್ಲಿ ಬೆಳೆದು ನಮ್ಮ ತಂದೆಯವರು ಆಗ ಇದನ್ನು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾಯಿದ್ರು. ನಾವು ಸ್ಕೂಲ್ ಲೈಫಲ್ಲಿ ಮಾಮೂಲಿ ಆಟ ಆಡಿಕೊಂಡು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು, ಸ್ವಿಮ್ಮಿಂಗ್ ಬರೋದು ಹೋಗೋದು, ದೇವಸ್ಥಾನಕ್ಕೆ ಯಾವತ್ತೂ ಅಪರೂಪ ನಾವು ಬರ್ತಾ ಇದ್ದಿದ್ದು. ಸೊ ಹಂಗಿದ್ದಾಗ ನಮಗೆ ಎಸ್ ಎಲ್ ಸಿ ಫೇಲ್ ಆಯಿತು. ನಂದು ಎಸ್ ಎಲ್ ಸಿ ಫೇಲ್ ಆದಮೇಲೆ ನನಗೆ ಅಮ್ಮ ಅದೇನು ಮನಸ್ಕೊಟ್ರು, ನಾನು ಇಲ್ಲೇ ಬಂದು ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ದೇವಸ್ಥಾನದಲ್ಲಿ. 1996 ಇಸ್ವಿಯಿಂದ ನಾನು ಇಲ್ಲಿ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ ನವರಾತ್ರಿ ಮಾಡ್ತಿದ್ರು ನಮ್ಮ ತಂದೆಯವರು. ಆಗ ಇಲ್ಲಿ ಮಲ್ಕೊಂಡು ನಾವು ನಮ್ಮ ಹುಡುಗರು ಫ್ರೆಂಡ್ಸ್ ಎಲ್ಲ ಸೇರಿ ಇಲ್ಲೇ ಮಲ್ಕೊಳ್ಳೋದು. ನವರಾತ್ರಿನಲ್ಲಿ ಆ ತಂದೆಯವರು ಮಾಡ್ತಾ ಇದ್ದಂಥ ಪೂಜೆಗಳು ಮತ್ತು ಅಭಿಷೇಕ ಅವೆಲ್ಲ ನೋಡ್ಕೊಳ್ಳೋದು, ಸೊ ಇವೆಲ್ಲ ಮಾಡಿಕೊಂಡು ನಾವು ಬೆಳೆದಂಥವ್ರು. ನಮಗೆ ತಾಯಿಯ ಪ್ರೇರಣೆ 2000 ಇಸ್ವಿಯಿಂದ ನನಗೆ ನಾನು ಅಭಿಷೇಕ ಮಾಡಬೇಕು, ಅಲಂಕಾರ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು. ಸೊ ನಮ್ಮ ತಂದೆಯವರು ಬಿಟ್ಕೊಟ್ರು. ಆಗ 2000 ಇಸ್ವಿಯಿಂದ ನಾನೀಗ ಸೇವೆ ಮಾಡಿಕೊಂಡು ಈ ತಾಯಿಯ ಸನ್ನಿಧಾನದಲ್ಲಿ ಒಂದು ಅರ್ಚಕರಾಗಿ ವೃತ್ತಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನಮ್ಮ ಆ್ಯಕ್ಚುಲಿ ನಾವೀಗ 9ನೇ ತಲೆಮಾರು ಪೂಜೆ ಮಾಡ್ತಾ ಇರೋದು, ವಂಶ ಪರಂಪರವಾಗಿ ನಡ್ಸ್ಕೊಂಡು ಬಂದಿರೋದು ಇದು. ಈ ಒಂದು ಸನ್ನಿಧಾನ ಭಾಳ ಸಣ್ಣದಾಗಿತ್ತು, ಚಿಕ್ಕ ಒಂದು ಬಂಡೆಲೇ ಇದ್ದಿದ್ದು. ಏನೋ ಆ ಕಾಲದಲ್ಲಿ ಕೆರೆ ಏರಿ ಮೇಲೆ ಅಮ್ಮ ಇದ್ದರು, ಅದಷ್ಟೇ ವಾಸವಾಗಿದ್ದಿದ್ದು. ನಮ್ಮ ತಂದೆಯವರು 1984 ಇಸ್ವಿಗೆ ಬರ್ತಾರೆ. ಅವ್ರು ಬಂದ ಮೇಲೆ ಇದೊಂದು ಟ್ರಸ್ಟ್ ಅಂತ ಮಾಡಿ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಭಾಳ ಶ್ರಮ ಪಟ್ಟು ಇಷ್ಟೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಗ್ತಾರೆ. ಸೊ ಈ ಸನ್ನಿಧಾನದಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆ ಪೌರ್ಣಮಿ ಮತ್ತು ಪ್ರತಿ ದಿವಸ ಪ್ರಸಾದ ವಿನಿಯೋಗ ಮತ್ತು ಅನ್ನದಾನ ಇರುತ್ತೆ. ಮತ್ತು ಪ್ರತಿ ಸಂಕಷ್ಟಹರ ಚತುರ್ಥಿ ದಿನ ವಿಘ್ನೇಶ್ವರನಿಗೆ ಸಂಕಷ್ಟಹರ ಪೂಜೆ ನಡೆಸ್ತಾರೆ. ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಭೂತಿ ಅಭಿಷೇಕ ಮಾಡಿ ಷಷ್ಠಿ ಪೂರ್ತಿ ಷಷ್ಠಿ ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ಸನ್ನಿಧಾನದಲ್ಲಿ 7 ಸಪ್ತಮಾತೃಕೆಯರು ಅಂಥೇಳಿ ಬನ್ನಿ ಮಹಾಕಾಳಿ ಮತ್ತು ನಾಡಮಾರಮ್ಮ, ಮದನಟಮ್ಮ, ಬಂಕದಕಟ್ಟೆಯಮ್ಮ, ಕರುಮಾರಿಯಮ್ಮ ಮತ್ತು ಕಾಟೇರಿಯಮ್ಮ, ಈ ಒಂದು 7 ಸಪ್ತಮಾತೃಕೆಯರು ಶಕ್ತಿ ದೇವತೆಯರು ಈ ಅಮ್ಮನ ಜೊತೆಯಲ್ಲಿ ಈ ಸನ್ನಿಧಾನದಲ್ಲಿ ಒಂದು ಪ್ರತಿಷ್ಠಾಪನೆಯಾಗಿ ಪೂಜೆ ತಗೊಳ್ತಾರೆ. ನಮ್ಮ ತಂದೆಯವರ ಹೆಸರು ಜಿ ಆರ್ ಶಿವಪ್ರಕಾಶ್, ಶಿವಣ್ಣ ಅಂತ ಕರೀತಾರೆ. ಸೊ ಅವರ ಒಂದು ಮಾರ್ಗದರ್ಶನ ಇವತ್ತು ನಾವು ಇವತ್ತೆಲ್ಲ ನಡೆಸ್ಕೊಂಡು ಪೂಜೆ ಪುನಸ್ಕಾರ ಈ ಒಂದು ಕಾರ್ಯಗಳಲ್ಲಿ ಕೈಗೂಡಿದ್ದೀವಿ.